ಯೂಶ್ವಲಿ ಹಳ್ಳಿ ಕಡೆ ಒಂದ್ ಮಾತಿದೆ, ಪ್ರೆಗ್ನೆನ್ಸಿ ಬೇಬಿಗೆ ಒಂದ್ ಫುಡ್ ದಪ್ಪ ಇದ್ರೆ ಸ್ವಲ್ಪ, ಜೊತೆಗೆ ಸ್ಕಿನ್ ಎಲ್ಲ ಕೆಂಪು ಕಾಣಿಸ್ತಾ ಇದೆ, ಗಂಡ್ ಮಗು ಅಂತ ಎಕ್ಸ್ಪೆಕ್ಟ್ ಮಾಡಿ. ಕೆಲವ್ ನನ್ ಫ್ರೆಂಡ್ ಸರ್ಕಲ್ ಅಲ್ಲಿ 100% ಇದು ಪ್ರಿಡಿಕ್ಟ್ ಮಾಡಿದ್ರು, ಗಂಡ್ ಪಾಪನೇ ಟ್ವಿನ್ಸ್ ಅಂತ. ಸೆಲೆಬ್ರಿಟಿಗಳಿಗೆ ಡಾಕ್ಟರ್ಗಳು ಹೇಳ್ತಾರೆ ಬಿಫೋರ್ ಅಂತ ಒಂದ್ ಮಾತು ಕೇಳ್ಬಿಟ್ಟಿದ್ರಿ, ಇಲ್ಲ ಗಂಡು ಹೆಣ್ಣು ಅಂತ ಬಿಫೋರ್ ನಿಮ್ಗೆ ಆತರ ಹೇಳಿದ್ರ ನಾವ್ ಎಷ್ಟು ಟ್ರೈ ಮಾಡಿದೀವಿ ಗೊತ್ತಾ, ಡಾಕ್ಟರ್ ಸಂಗೀತವನ್ನ ಯಾವ ರೀತಿಲಾದ್ರೂ ಹೇಳಿಸ್ಬೇಕು ಅಂತ ಇಂಡೈರೆಕ್ಟ್ ಆಗಿ. ಅಂದ್ರೆ ಡಾಕ್ಟರ್ ಅವನು ಓದಿತಾ ಇದ್ದಾನ, ಅವ್ನ ಕಾಲ್ ಮೇಲೆತ್ತಾ ಇದ್ದಾನ ಅಂತ ನಾವು ಕೇಳೋದು, ಇವರು ಬೇಬಿಸ್ ಫೈನ್, ಬೇಬಿಸ್ ಡೂಯಿಂಗ್ ಫೈನ್ ಇಷ್ಟೇ ಹೇಳೋರು ನಮ್ಗೆ. ಯಾವ ತರ ಒಂದು ಇದಾಗ್ತಿತ್ತು ಅಂದ್ರೆ ಕ್ಯೂರಿಯಾಸಿಟಿ, ಆದ್ರೆ ಅವ್ರು ಹೇಳೋದು ಮಂದೆ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸರ್ಪ್ರೈಸ್, ಎಂಡ್ ವರೆಗೂ ಇರಲಿ ಅದನ್ನು ಹೇಳೋದು ಬೇಡ ಅಂತ. ಬಟ್ ನನಗೆ ಇದು ಮಿತ್ ಅಂತ ಅನಿಸುತ್ತೆ, ಹೊಟ್ಟೆ ದಪ್ಪ ಇದ್ರೆ ಗ್ಲೋ ಇದ್ರೆ ಗಂಡು ಅಲ್ವಾ ಡಾಕ್ಟರ್, ವಾಟ್ ಯು ವಾಂಟ್ ಟು ಸೇ ಅಲ್ವಾ. ಬಿಕಾಸ್ ನನ್ಗೆ ಆಕ್ಚುಲಿ ತುಂಬಾ ಜನ ಹೇಳಿದ್ದು ಗಂಡ್ ಪಾಪು ಅಂತಾನೆ, ನನ್ನ ನೋಡಿದವರೆಲ್ಲರೂ ಗಂಡ್ ಪಾಪು ಅಂತಾನೆ ಹೇಳಿದ್ರು. ನನಗೆ ಸಿ ಐ ವಾಸ್ ಲೈಕ್ ಭುವನ್ ಸೇಟ್, ನಮ್ಮಿಬ್ಬರಿಗೆ ದೇವ್ರ ಪ್ರಸಾದ, ಬಾಯ್ ಆರ್ ಗರ್ಲ್ ವಿ ಆರ್ ರೆಡಿ ಟು ಆಕ್ಸೆಪ್ಟ್, ಬಟ್ ಆಫ್ಟರ್ ದಿಸ್ ಏಂಜಲ್ ಅರೈವ್ಡ್ ಅಲ್ಲ, ಇಟ್ಸ್ ಲೈಕ್ ಬೆಸ್ಟ್ ಫೀಲಿಂಗ್. ಸೊ ಐ ಥಿಂಕ್ ಎಂಡ್ ಆಫ್ ದ ಡೇ ಅದು ಮಗು, ನಮ್ಮ ಮಗು, ಬಾಯ್ ಗರ್ಲ್ ಆ ಡಿಫ್ರೆನ್ಸಿಯೇಷನ್ ಬರದೇ ಇಲ್ಲ, ಎಲ್ಲ ಖುಷಿ ಕೊಡುತ್ತೆ ನಮ್ಗೆ, ಗಂಡಾದ್ರೂ ಖುಷಿ ಕೊಡುತ್ತೆ ಹೆಣ್ಣಾದ್ರೂ ಖುಷಿ ಕೊಡುತ್ತೆ. ಅಂದ್ರೆ ಪಿಂಕ್ ಟಿಕೆಟ್ಸ್ ಅವರು ನಮ್ ಜೊತೆ ನಮ್ಮ ಮದುವೆಯಿಂದ ಹಿಡಿದು ಅದಕ್ಕಿಂತ ಮುಂಚೆಯಿಂದ ಹಿಡಿದು ನಮ್ಮ ಸಂಬಂಧ, ಅದಕ್ಕೆ ಪಿಂಕ್ ಪ್ಲಸ್ ಬೇಬಿ ಪಿಂಕ್ ಎರಡು ಕೂಡ ಖುಷಿಯಿಂದ ಎರಡು ಪಿಂಕ್ ಹಾಕ್ತೀವಿ. ನಮ್ ಪೇರೆಂಟ್ಸ್ ಇಲ್ಲೇ ಇದಾರೆ, ಅವರು ಆಕ್ಚುಲಿ ಮಾವ ಮಾವಿ ಮಮ್ಮ ಬರ್ ಬರಿ ಬರಿ ಅವರು ನೋಡಿದಾಗ ಡಾಕ್ಟರ್ ನ ಕೇಳ್ಬೇಕು, ಡಾಕ್ಟರ್ ಏನ್ ಹೇಳ್ತಿದ್ರು ಗೊತ್ತಾ, ಇಡೀ ಖಾನ್ದಾನ್ ಆಚೆ ವೇಟ್ ಮಾಡ್ತಾ ಇದೆ ನಾನು ಬೇಗ ಆಪರೇಷನ್ ಮಾಡಿ ಮಗು ತಗೊಂಡು ಆಚೆ ಕೊಡ್ಬೇಕು ಅಂತ ಹೇಳಿ. ನಮ್ಮ ಅತ್ತೆ ಮಾವ ನಮ್ಮ ತಾಯಿ ನನ್ನ ಇವ್ರ ತಮ್ಮ ತಮ್ಮನ ಹೆಂಡತಿ ಇಷ್ಟು ಜನ ಆಪರೇಷನ್ ಥಿಯೇಟರ್ ಆಚೆ ನಿಂತಿದ್ರು, ಅಂಡ್ ಮಾವ ಸೋ